ನಮ್ಮೊಳಗೆ ಒಂದಿಷ್ಟಾದರೂ ಸಂವೇದನೆ ಮಾನವೀಯತೆ ಇದೆ ಅಂತಾದರೆ ನಾವು ಕೇಳಿದರೆ ಬೆಚ್ಚಿ ಬೀಳಬೇಕಾದ ಸುದ್ದಿಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರದಿಯಾಗಿದೆ ಅಂತಹದ್ದೊಂದು ಘೋರ ಘಟನೆ ಇತ್ತೀಚೆಗೆ ನಡೆದಿದೆ ಇಲ್ಲಿನ ವಿಟ್ಲದಲ್ಲಿ ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಸರಣಿ ಅತ್ಯಾಚಾರ ನಡೆದಿದೆ ಆ ಅಮಾಯಕ ಬಾಲಕಿಯ ಮೇಲೆ ಐದು ಮಂದಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪುಸಲಾಯಿಸಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ ಈಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಲಾಗಿದೆ ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ ಮೂಡುಬಿದಿರೆ ಮೂಲದ ಪ್ರಸ್ತುತ ಬೆರಿಪದವು ನಿವಾಸಿ ಅಕ್ಷಯ್ ದೇವಾಡಿಗ ಬಾಯಾರು ಗ್ರಾಮದ ಕೊಜಪ್ಪ ನಿವಾಸಿ ಕಮಲಾಕ್ಷ ಬಿಳ್ಚಡ ಬೆರಿಪದವು ನಿವಾಸಿ ಸುಕುಮಾರ ಬೆಳ್ಚಡ ಬಂಧಿತ ಆರೋಪಿಗಳು ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಮೂವರು ಸಂಘ ಪರಿವಾರದ ಕಾರ್ಯಕರ್ತರು ಎಂದು ತಿಳಿದು ಬಂದಿದೆ ಇನ್ನಿಬ್ಬರು ಆರೋಪಿಗಳಾದ ಜಯಪ್ರಕಾಶ್ ಹಾಗೂ ರಾಜ ಈಗ ತಲೆಮರೆಸಿಕೊಂಡಿದ್ದಾರೆ ಈ ಪ್ರಕರಣದ ವಿವರ ಪೊಲೀಸರಿಗೆ ಸಲ್ಲಿಸಲಾದ ದೂರಿನ ಪ್ರಕಾರ ಹೀಗಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಾಲಕಿಯನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಆಕೆಯ ಸಂಬಂಧಿಕರ ಮನೆಯಲ್ಲಿ ಜಯಪ್ರಕಾಶ್ ಎಂಬಾತ ಅತ್ಯಾಚಾರ ನಡೆಸಿದ್ದಾನೆ ಕಳೆದ ಜನವರಿಯಲ್ಲಿ ಅಚ್ಚು ಯಾನೆ ಅಕ್ಷಯ್ ಎಂಬಾತ ಬೆರಿಪದವು ಶಾಲೆಯ ಬಳಿಗೆ ಬಂದು ಬೇರೆ ಬೇರೆ ದಿನಗಳಲ್ಲಿ ಮೂರು ಬಾರಿ ಅತ್ಯಾಚಾರ ನಡೆಸಿದ್ದಾನೆ ಕಳೆದ ಮೇ ತಿಂಗಳಿನಲ್ಲಿ ಬೆರಿಪದವು ರಾಜ ಎಂಬಾತ ಬಾಲಕಿಗೆ ಕರೆ ಮಾಡಿ ಮಾತನಾಡಿಕೊಂಡಿದ್ದು ಬೆರಿಪದವು ವಿದ್ಯಾರಣ್ಯ ಶಾಲೆಯ ಗುಡ್ಡ ಜಾಗಕ್ಕೆ ಬರಲು ಹೇಳಿ ಬಾಲಕಿಯನ್ನು ಮದುವೆಯಾಗ್ತೇನೆ ಅಂತ ಪುಸಲಾಯಿಸಿ ಅತ್ಯಾಚಾರ ಮಾಡಿದ್ದಾನೆ ಕಳೆದ ಜೂನ್ ತಿಂಗಳಿನ ಮೊದಲ ವಾರದಲ್ಲಿ ಅಚ್ಚು ಯಾನೆ ಅಕ್ಷಯ್ ಎಂಬಾತನ ಮುಖಾಂತರ ಸುಕುಮಾರ ಪರಿಚಯಿಸಿಕೊಂಡು ಮದುವೆಯಾಗುತ್ತೇನೆಂದು ಬೆರಿಪದವು ಎಂಬಲ್ಲಿಗೆ ಬರಲು ಹೇಳಿ ಅಲ್ಲಿನ ವಿದ್ಯಾರಣ್ಯ ಶಾಲೆಯ ಗುಡ್ಡ ಜಾಗದಲ್ಲಿ ಅತ್ಯಾಚಾರ ನಡೆಸಿದ್ದಾನೆ ಅಲ್ಲದೆ ಮೊನ್ನೆ ಜುಲೈ ಇಪ್ಪತ್ತೆಂಟರಂದು ರಾತ್ರಿ ಕಮಲಾಕ್ಷ ಬೆಳ್ಚಡನ್ನು ಮದುವೆಯಾಗುತ್ತೇನಂತ ಭರವಸೆ ನೀಡಿ ಬಾಯಾರು ಗ್ರಾಮದಲ್ಲಿರುವ ಅವರ ಸಂಬಂಧಿಯವರ ಖಾಲಿ ಮನೆಯಲ್ಲಿ ಅತ್ಯಾಚಾರ ಮಾಡಿರ್ತಾನೆ ಈ ಎಲ್ಲ ಘಟನೆಗಳನ್ನು ಬಾಲಕಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದು ಅದರಂತೆ ಪೋಸ್ಕೋ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮನುಷ್ಯತ್ವ ಎಂಬುದು ಕಾಡಿನಷ್ಟಾದರೂ ಇರುವವರು ಈ ಘಟನೆಯ ವಿವರ ಕೇಳಿದರೆ ಬೆಚ್ಚಿ ಬೀಳ್ತಾರೆ ಒಬ್ಬ ಅತ್ಯಂತ ದುರ್ಬಲ ವರ್ಗದ ಅಮಾಯಕಿಯನ್ನ ಅದೇನೇನೋ ಹೇಳಿ ಇನ್ನು ಏನೇನೋ ಹೆದರಿಸಿ ಬೆದರಿಸಿ ಪುಸಲಾಯಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯ ಅಷ್ಟು ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಆಕೆಯ ಮೇಲೆ ಸರಣಿ ಅತ್ಯಾಚಾರ ನಡೆಸಲಾಗಿದೆ ಒಂದು ಕ್ಷಣ ಆಕೆಯ ಬಗ್ಗೆ ಯೋಚಿಸಿದ್ರೆ ಆಕೆ ಮಾನಸಿಕವಾಗಿ ಅದೆಷ್ಟು ಜರ್ಜರಿತಳಾಗಿರಬಹುದು ಅಂತ ಊಹಿಸಿದ್ರೆ ಸಾಕು ಮನುಷ್ಯನಾದವನು ಅದನ್ನು ಸಹಿಸುವುದು ಕಷ್ಟ ಆದರೆ ಉಡುಪಿಯಲ್ಲಿ ನಾಲ್ವರು ಹೆಣ್ಣು ಮಕ್ಕಳು ತಮಾಷೆಗೆ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಷಡ್ಯಂತ್ರ ಎಂದು ಹೇಳಿಕೊಂಡು ರಾಜ್ಯವಿಡೀ ತಿರುಗಾಡ್ತಾ ಇರುವ ಬಿ ಜೆ ಪಿ ಹಾಗೂ ಸಂಘ ಪರಿವಾರದ ನಾಯಕರಿಂದ ಇಂತಹ ಮನುಷ್ಯತ್ವವನ್ನು ನೀವು ನಿರೀಕ್ಷಿಸುವುದು ತೀರಾ ದುಬಾರಿಯಾಗತ್ತೆ ಒಬ್ಬ ಅಮಾಯಕ ಹಿಂದೂ ಬಾಲಕಿಯ ಮೇಲೆ ಈ ರೀತಿಯ ಘೋರ ಅನ್ಯಾಯವಾದಾಗ ಆ ಬಗ್ಗೆ ಒಬ್ಬನೇ ಒಬ್ಬ ಬಿಜೆಪಿ ಅಥವಾ ಸಂಘ ಪರಿವಾರದ ನಾಯಕ ಮಾತಾಡಿದ್ದನ್ನ ನೀವೆಲ್ಲಾದರೂ ಕೇಳಿದ್ದೀರಾ ಉಡುಪಿ ಪ್ರಕರಣದ ಬಗ್ಗೆ ಹಸಿ ಹಸಿ ಸುಳ್ಳು ಟ್ವೀಟ್ ಮಾಡಿದ ರಶ್ಮಿ ಸಾಮಂತ್ ವಿಟ್ಲದ ಆ ಅಮಾಯಕ ದಲಿತ ಬಾಲಕಿಯ ಪರವಾಗಿ ಹೇಳಿಕೆ ಕೊಟ್ಟದನ್ನು ಬಂಧಿತ ಸಂಘ ಪರಿವಾರ ಕಾರ್ಯಕರ್ತರ ನಡೆಯನ್ನ ಖಂಡಿಸಿದ್ದನ್ನ ಅವರ ಹಿಂದೆ ಯಾವುದೋ ಷಡ್ಯಂತ್ರವಿದೆ ಎಂದು ಆರೋಪಿಸಿದ್ದನ್ನ ಯಾರಾದರೂ ನೋಡಿದ್ದೀರಾ ಎಲ್ಲಿದ್ದಾರೆ ಶೋಭಾ ಕರಂದಾಜೆ ಎಲ್ಲಿದ್ದಾರೆ ಸಿ ರವಿ ಎಲ್ಲಿದ್ದಾನೆ ಎಸ್ ಪಾಲ್ ಎಲ್ಲಿದ್ದಾರೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ಹಿಂದೆ ಪುತ್ತೂರಿನಲ್ಲಿ ನಾರಾಯಣ ರೈ ಎಂಬ ಎಪ್ಪತ್ತೊಂದು ವರ್ಷದ ಆರ್ ಎಸ್ ಎಸ್ ಮುಖಂಡ ಹದಿನೇಳು ವರ್ಷದ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆಕೆ ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ ನಡೆದಿತ್ತು ಇಡೀ ಪ್ರಕರಣವನ್ನು ಮುಚ್ಚಿಹಾಕಲು ನಾರಾಯಣ ರೈ ಸಾಕಷ್ಟು ಕಿತಾಪತಿ ಮಾಡಿದ್ದು ಬೆಳಕಿಗೆ ಬಂದಿತ್ತು ಆಗ್ಲೂ ಈ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಬಿಟ್ಟಿರಲಿಲ್ಲ ಮೊನ್ನೆ ತೀರ್ಥಹಳ್ಳಿಯಲ್ಲಿ ಇವರದ್ದೇ ಎಬಿವಿಪಿಯ ಅಧ್ಯಕ್ಷ ಪ್ರತೀಕ್ ಗೌಡ ಎಂಬಾತ ಯುವತಿಯ ಅಶ್ಲೀಲ ವಿಡಿಯೋ ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟು ಆಕೆಯ ಮಾನಹರಾಜು ಹಾಕಿದ್ದ ಆ ಬಗ್ಗೆಯೂ ಬಿ ಜೆ ಪಿ ಮುಖಂಡರು ಗಪ್ಚುಪ್ ಉಡುಪಿ ವಿಡಿಯೋ ಪ್ರಕರಣದಲ್ಲಿ ಬಿ ಜೆ ಪಿ ನಾಯಕರು ಏನೇನು ಇಲ್ಲಸಲ್ಲದ ಆರೋಪಗಳನ್ನು ತಾವೇ ಸೃಷ್ಟಿ ಮಾಡಿದ್ದರೋ ಅವೆಲ್ಲವೂ ನಿಜವಾಗಿ ವಿಟ್ಲದಲ್ಲಿ ಪುತ್ತೂರಿನಲ್ಲಿ ತೀರ್ಥಹಳ್ಳಿಯಲ್ಲಿ ನಿಜವಾಗಿ ನಡೆದಿವೆ ತೀರ್ಥಹಳ್ಳಿಯಲ್ಲಿ ಎಬಿವಿಪಿ ನಾಯಕ ಪ್ರತೀಕ್ ಗೌಡ ಹಿಂದೂ ಯುವತಿಯ ಅಶ್ಲೀಲ ವಿಡಿಯೋ ಎಲ್ಲೆಡೆ ಹರಿಬಿಟ್ಟಿದ್ದ ಪುತ್ತೂರಿನಲ್ಲಿ ನಾರಾಯಣ ರೈ ಎಂಬ ಆರ್ ಎಸ್ ಎಸ್ ಮುಖಂಡ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಗರ್ಭಿಣಿ ಮಾಡಿದ್ದ ಅದೇ ಪುತ್ತೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಐದು ಮಂದಿ ಎಬಿವಿಪಿ ಕಾರ್ಯಕರ್ತರು ಬಂಧನವಾಗಿದ್ದರು ಈಗ ವಿಟ್ಲದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಒಬ್ಬ ಅಮಾಯಕ ಬಾಲಕಿಯನ್ನ ಅತ್ಯಾಚಾರ ಮಾಡಿದ್ದಾರೆ ಈಗ ಬಿಜೆಪಿ ಹಾಗೂ ಸಂಘ ಪರಿವಾರದ ಮುಖಂಡರು ತಾವು ಹೇಳಿಕೊಳ್ಳುವಂತೆ ನಿಜವಾಗಿಯೂ ಹಿಂದೂ ಪರ ಹೌದು ಅಂತಾದ್ರೆ ಅವರೆಲ್ಲರೂ ವಿಟ್ಲಕ್ಕೆ ಹೋಗಬೇಕು ಅಲ್ಲಿನ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಬಂಧಿತರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಬೇಕು ಬಂಧಿತರ ಹಿಂದೆ ಇನ್ನೂ ಯಾರ್ಯಾರು ಇದ್ದಾರೆ ಅಂತ ತನಿಖೆ ನಡೆಸಲು ಆಗ್ರಹಿಸಬೇಕು ಬಂಧಿತರು ಅತ್ಯಾಚಾರದ ವಿಡಿಯೋ ಮಾಡಿದ್ದಾರಾ ಅದನ್ನು ಬೇರೆ ಕಡೆ ಕಳಿಸಿದ್ದಾರಾ ಈ ಬಗ್ಗೆ ತನಿಖೆ ಮಾಡಿ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಹಾಗೆ ಮಾಡ್ತಾರಾ ಅವರು ಇನ್ನು ಈ ಸಂಘ ಪರಿವಾರದ ಬೆಂಬಲಿಗ ಐಟಿ ಪಡೆ ಸೋಷಿಯಲ್ ಮೀಡಿಯಾದಲ್ಲಿ ವಿಟ್ಲ ಘಟನೆಯ ಬಗ್ಗೆ ಏನು ಬರೆದಿದೆ ಭಟ್ಟಂಗಿ ಮಾಧ್ಯಮಗಳು ವಿಟ್ಲದ ಘಟನೆಯನ್ನು ಹೇಗೆ ವರದಿ ಮಾಡಿವೆ ಅಂತ ಒಮ್ಮೆ ನೋಡಿ ನಿಮಗೆ ತೀವ್ರ ನಿರಾಶೆ ಖಚಿತ ಅಂದರೆ ಇವರಿಗಿರೋದು ಹಿಂದೂಗಳ ನಿಜವಾದ ಕಾಳಜಿ ಅಲ್ಲ ಇವರಿಗಿರೋದು ಮುಸ್ಲಿಂ ದ್ವೇಷ ಹಾಗೂ ಎಲ್ಲದರಲ್ಲೂ ಹೇಗಾದರೂ ಮಾಡಿ ಏನು ಮಾಡಿ ರಾಜಕೀಯ ಲಾಭ ಪಡೆಯುವ ದುರುದ್ದೇಶ ಮಾತ್ರ ಅಲ್ವಾ